ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹಾದೇವಸ್ವಾಮಿ. ಸ್ನೇಹಿತರೆ, 1927 ಮಾರ್ಚ್ 20ರಂದು ಈ ದೇಶದಲ್ಲಿ ನಡೆದಂಥ ಒಂದು ಐತಿಹಾಸಿಕ ಚಳುವಳಿಯ ನೆನಪಿಗೋಸ್ಕರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದೆ. ಏನು ಈ ದೇಶದಲ್ಲಿ ಸಾರ್ವಜನಿಕ ಕೆರೆಗಳಲ್ಲೂ ಶೋಷಿತರು ಕೆರೆ ನೀರನ್ನು ಉಪಯೋಗಿಸುವಂತಿಲ್ಲ ಎನ್ನುವ ಮನುವಾದ ಧರ್ಮಶಾಸ್ತ್ರದ ಪ್ರಕಾರ ವಂಚಿತರಾಗಿತ್ತೋ ಆ ಸಮುದಾಯವನ್ನು ಎಚ್ಚರಿಸುವ ಸಲುವಾಗಿ ಬಾಬಾ ಅಂಬೇಡ್ಕರ್ ಅವರು ಮಹಾಡ್ಪಟ್ಟಣದ ಚೌದರ್ಕೆರೆಯ ನೀರನ್ನು ಮುಟ್ಟುವುದರ ಮುಖಾಂತರ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಇದು ಒಂದು ಐತಿಹಾಸಿಕವಾದ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಆ ಚೌದರ್ಕೆರೆಯನ್ನು ನೀರನ್ನು ನಾವು ಕುಡಿಯುವುದ ಉದ್ದೇಶಕ್ಕೋಸ್ಕರನೇ ಅಂತೇನು ಮಾಡಲಿಲ್ಲ. ಬದಲಿಗೆ ಏನು ಮನುವಾದಿಗಳು ನಮ್ಮಿಂದ ಯಾವ ಹಕ್ಕನ್ನು ಕಿತ್ತುಕೊಂಡಿದ್ರೋ ಆ ಹಕ್ಕುಗಳನ್ನು ಪ್ರತಿಪಾದಿಸುವ ಉದ್ದೇಶದಿಂದ ಆ ಚೌದರ್ಕೆರೆಯ ನೀರನ್ನು ಮುಟ್ಟುವ ಒಂದು ಮಹಾನ್ ಚಳವಳಿಯನ್ನು ಹಮ್ಮಿಕೊಂಡಿದ್ರು. ಆ ಒಂದು ಚಳುವಳಿಯ ಮುಖಾಂತರ ಈ ಭೂಮಿಯ ಮೇಲೆ ಸಿಗ್ತಕ್ಕಂಥ ಪ್ರತಿಯೊಂದು ಸ್ವಾಭಾವಿಕವಾದ ವಸ್ತುಗಳ ಮೇಲೂ ಎಲ್ಲರ ಸಮಾನವಾದ ಹಕ್ಕಿದೆ ಅನ್ನುವ ಪ್ರತಿಪಾದನೆಯನ್ನು ಮಂಡಿಸಿದ್ದಾರೆ. ಆದರೆ ವರ್ತಮಾನದಲ್ಲೂ ಸಹ ಈ ಒಂದು ಅಸಮಾನತೆ ನಿರಂತರವಾಗಿ ನಡೀತಾ ಇದೆ. ಇನ್ನೂ ಸಹ ದೇಶದ ಅನೇಕ ಗ್ರಾಮಗಳಲ್ಲಿ ಸಾರ್ವಜನಿಕವಾದ ನಲ್ಲಿಗಳಲ್ಲಿ ಮತ್ತೆ ಸಾರ್ವಜನಿಕವಾದ ದೇವಸ್ಥಾನಗಳಲ್ಲಿ ಶೋಷಿತ ಸಮುದಾಯಗಳಿಗೆ ಪ್ರವೇಶವನ್ನು ಕೊಡದೇನೆ ಇನ್ನೂ ಸಹ ಮನುಧರ್ಮಶಾಸ್ತ್ರವನ್ನು ಮುನ್ನಡೆಸತಕ್ಕಂಥ ವ್ಯವಸ್ಥಿತವಾದ ಪಿತೂರಿ ನಮ್ಮ ಕಣ್ಮುಂದಿದೆ. ಆದರೆ ಈ ಒಂದು ಚಳುವಳಿಯ ಮುಖಾಂತರ ನಾವು ಈ ದೇಶದ ಶೋಷಿತ ಸಮುದಾಯಕ್ಕೆ ನಾವು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ರಾಜ್ಯ ಪ್ರಧಾನ ಸಂಚಾಲಕರಾದ ಮಾವಳ್ಳಿ ಶಂಕರಣ್ಣವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದು. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಶೋಷಿತ ಸಮುದಾಯದ ಪ್ರತಿನಿಧಿಗಳು, ವಿಚಾರವಂತರು, ಬುದ್ಧಿಜೀವಿಗಳು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಬಂಧುಗಳೇ, 96 ವರ್ಷಗಳ ನಂತರ ಮತ್ತೆ ಈ ದೇಶದ ಘಟನೆಗಳನ್ನು ನೆನಪಿಸ್ಕೊಂಡ್ರೆ ಇನ್ನೂ ಸಹ ಶೋಷಿತರ ಬದುಕು ನಾಯಿ ನರಿಗಳಿಗಿಂತ ಕೀಳಾಗಿ ಬದುಕ್ತಾ ಇದ್ದೇವೆ. ಅದಲ್ಲದೆ ಈಗ 2024 ಮಹಾಚುನಾವಣೆ, ಲೋಕಸಭಾ ಚುನಾವಣೆ ನಮ್ಮ ಕಣ್ಣು ಮುಂದೆ ಬರ್ತಾ ಇದೆ. ಈ ಚುನಾವಣೆಯನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗ್ತದೆ. ಯಾಕೆ ಅಂತಂದರೆ ಈ ಚುನಾವಣೆ ಒಂದು ಮನುವಾದ ಮತ್ತೊಂದು ಅಂಬೇಡ್ಕರ್ ವಾದದ ನಡುವೆ ತೀವ್ರವಾದ ಪೈಪೋಟಿ ನಡೀತಾ ಇದೆ. ಈಗಾಗಲೇ ಸಂಘ ಪರಿವಾರದ ಅನೇಕರು ಮಾತನಾಡುವಾಗ ಸಂವಿಧಾನವನ್ನು ಬದಲಾಯಿಸಬೇಕು, ಬದಲಾಯಿಸಲಿಕ್ಕೆ 400
ಸೀಟ್ಗಳನ್ನು ನಾವು ಗೆಲ್ಲಬೇಕಾಗುತ್ತೆ ಅನ್ನುವ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ಎಚ್ಚೆತ್ಕೋಬೇಕಾಗಿದೆ. ಮುಂದಿನ ಲೋಕಸಭಾ ಚುನಾವಣೆ ಬಹಳ ಮಹತ್ತರವಾದ ಚುನಾವಣೆ, ಆದ್ದರಿಂದ ನಾವೆಲ್ಲರೂ ಈ ದೇಶದ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ಉಳಿಸ್ಬೇಕಾಗಿದೆ. ಆ ಕಾರಣಕ್ಕೋಸ್ಕರ ನಾವೆಲ್ಲ ಜಾಗೃತರಾಗಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಪ್ರಗತಿಪರರು, ಅದಲ್ಲದೆ ನಮ್ಮ ಸಂಘಟನೆ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮುಖಾಂತರ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕರೆ ಕೊಡ್ತಾ ಇದ್ದೀನಿ. ಜೈ ಭೀಮ್. ಮಲ್ಲಹಳ್ಳಿ ನಾರಾಯಣ್, ಜಿಲ್ಲಾ ಪ್ರಧಾನ ಸಂಚಾಲಕರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರು.